ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ವೆಸ್ಟ್. ಈ ತರಗತಿಯಲ್ಲಿ ನಾವು 23ನೇ ಜುಲೈ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿರ್ತವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದೀಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 217. ಅಂಡ್ ವಿ ಅಪ್ರಿಷಿಯೇಟ್ ಸಂತೋಷ್, ವೀರಭದ್ರ, ಮಿಥನ್, ಕೊಟ್ರಗೌಡ, ಕಿರಣ್, ವಿನೋದ್, ಬಾಗೇಶ್, ಪ್ರವೀಣ್, ವೀರಶೈವ, ಯತೀಶ್ ಅಂಡ್ ಮೆನಿ ಅದರ್ಸ್ ಆಲ್ಸೋ ಹ್ಯಾವ್ ಗಿವನ್ ಕರೆಕ್ಟ್ ಆನ್ಸರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಸೊ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ, ಅದನ್ನ ನಾವು ಹರ್ ಘರ್ ಜಲ್ ಅಂತ ಕರಿತೀವಿ. ಹರ್ ಘರ್ ಜಲ್ ಅಂದ್ರೆ ಪ್ರತಿ ಮನೆಗೂ ನೀರು ಅಂತಕ್ಕಂಥ ಒಂದು ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಕುಡಿಯುವ ನೀರಿನ ನಲ್ಲಿ ಯೋಜನೆ ಅಥವಾ ಟ್ಯಾಪ್ ವಾಟರ್ ಕನೆಕ್ಷನ್ ನ ಕೊಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ ನಾವು ಯಾಕೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಭಾರತ ದೇಶದಲ್ಲಿರತಕ್ಕಂಥ ಒಂದು ಜಿಲ್ಲೆ ಅಥವಾ ಡಿಸ್ಟ್ರಿಕ್ಟ್ ಅಂತ ನಾವೇನ್ ಕರಿತೀವಿ, ಸೊ ಇದು ತನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಹಳ್ಳಿಯ ಪ್ರತಿ ಮನೆಗೂ 100% ಟ್ಯಾಪ್ ವಾಟರ್ ಕನೆಕ್ಷನ್ ನ ಕೊಟ್ಟಿರ್ತಕ್ಕಂಥ ದೇಶದ ಮೊದಲ ಜಿಲ್ಲೆಯಾಗಿರುತ್ತೆ. ಸೊ ಅದನ್ನ ನಿಮ್ಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಆ ಒಂದು ಜಿಲ್ಲೆಯನ್ನ ನಾವು ಬುರ್ಹಾನ್ಪುರ್ ಅಂತ ಕರಿತೇವೆ. ಸೊ ಇದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಇದು ತನ್ನ ಜಿಲ್ಲೆಯಲ್ಲಿರ್ತಕ್ಕಂಥ 254 ವಿಲೇಜಸ್, 254 ಹಳ್ಳಿಗಳಿಗೆ ಟ್ಯಾಪ್ ವಾಟರ್ ಕನೆಕ್ಷನ್ ನ ಕೊಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಆಗಿರುತ್ತೆ. ಸೊ ಇದರ ಮುಖಾಂತರ ಸೇಫ್ ಡ್ರಿಂಕಿಂಗ್ ವಾಟರ್ ಅಥವಾ ಸುರಕ್ಷಿತ ಕುಡಿಯುವ ನೀರನ್ನ ಒದಗಿಸಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಆಗಿರುತ್ತೆ. ಸೊ ಇದರ ಜೊತೆಗೆ ಪ್ರೈಮ್ ಮಿನಿಸ್ಟರ್ ವಿಷನ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮತ್ತೆ ಸಬ್ಕಾ ಪ್ರಯಾಸ್ ಅಂತ ಕರಿತೇವೆ. ಸೊ ಈ ಒಂದು ವಿಷನ್ ನ ಅಡಿಯಲ್ಲಿ 100% ಟ್ಯಾಪ್ ವಾಟರ್ ಕವರೇಜ್, ಸೊ ಇದು ವ್ಯಾಪ್ತಿ ಆಗಿರುತ್ತೆ. ಪ್ರತಿ ಮನೆಗೂ ಅಲ್ಲದೆ ಇದ್ದರೂ ಪ್ರತಿ ಊರಿಗೂ ಟ್ಯಾಪ್ ವಾಟರ್ ಕನೆಕ್ಷನ್ ಅಥವಾ ನೀರಿನ ವ್ಯವಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಮೊದಲ ಮೂರು ರಾಜ್ಯಗಳು ಯಾವ್ದ್ಯಾವ್ದು ಅಂತ ಕೇಳಿದ್ರೆ, ಫಸ್ಟ್ ಇಸ್ ಗೋವಾ, ಸೆಕೆಂಡ್ ಇಸ್ ತೆಲಂಗಾಣ ಮತ್ತು ಥರ್ಡ್ ಹರಿಯಾಣ ಆಗಿರುತ್ತೆ. ಸೊ ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡಿದಾಗ ಫಸ್ಟ್ ಇಸ್ ಅಂಡಮಾನ್ ಅಂಡ್ ನಿಕೋಬಾರ್, ಸೆಕೆಂಡ್ ಇಸ್ ದಾದರ್ ಅಂಡ್ ನಗರ್ ಹವೇಲಿ, ಸೊ ಥರ್ಡ್ ಇಸ್ ದಮನ್ ಅಂಡ್ ದಿವು ಮತ್ತೆ ಪುದುಚೇರಿ. 100% ವಾಟರ್ ಕವರೇಜ್ ಅನ್ನ ಕೊಟ್ಟಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅರ್ಬನ್ ಲೋಕಲ್ ಬಾಡೀಸ್. ಸೊ ನಮ್ಮ ಒಂದು ರಾಜ್ಯದಲ್ಲಿರ್ತಕ್ಕಂಥ ಅರ್ಬನ್ ಲೋಕಲ್ ಬಾಡೀಸ್ ಏನಿರ್ತವೆ, ಫಾರ್ ಎಕ್ಸಾಂಪಲ್ ಇವಾಗ BBMPನ ನಾವು ಅರ್ಬನ್ ಲೋಕಲ್ ಬಾಡಿ ಅಂತ ಕರಿತೇವೆ. ಸೊ ಇಲ್ಲಿ ನಡೀತಕ್ಕಂಥ ಚುನಾವಣೆಗಳೇನಿರುತ್ತೆ, ಅಲ್ಲಿ OBC ಒಂದು ಏನೋ ಮೀಸಲಾತಿ ಏನಿರುತ್ತೆ, ಅಂದ್ರೆ ಎಷ್ಟು ಸೀಟ್ಸ್ ನ OBCಗೆ ಕೊಡ್ಬೇಕಂತ ಒಂದು ಮೀಸಲಾತಿನ ಕೊಡ್ಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿರ್ತಾರೆ. ಆ ಒಂದು ಸಮಿತಿ 33% ಒಂದು ಮೀಸಲಾತಿಯನ್ನ ಕೊಡ್ಬೇಕಂತ ರೆಕಮೆಂಡ್ ಮಾಡಿರುತ್ತೆ. ಸೊ ಈ ಒಂದು ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ರು ಅಂದ್ರೆ, ಕೆ ಭಕ್ತವತ್ಸಲ ಅಂತಕ್ಕಂಥವರ ಒಂದು ಏನೋ ನೇತೃತ್ವದ ಆಯೋಗದ ಒಂದು ಸಮಿತಿಯು ಈಗ ಶಿಫಾರಸುಗಳನ್ನ ಮಾಡಿರ್ತಾರೆ. ಸೊ ಇವರ ಶಿಫಾರಸಿನ ಪ್ರಕಾರ 33% ಆಫ್ ದಿ ಟೋಟಲ್ ಸೀಟ್ಸ್ ಇನ್ ಫೇವರ್ ಆಫ್ OBC. ಸೊ OBC ಏನಿರುತ್ತೆ, ಸೊ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವೇನ್ ಕರಿತೀವಿ, ಸೊ ಅವರಿಗೆ ಒಟ್ಟು ಸೀಟುಗಳು ಎಷ್ಟಿರುತ್ತೋ ಅದರಲ್ಲಿ ಶೇಕಡಾ 33% ಅಷ್ಟು ಸೀಟುಗಳನ್ನ OBCಗೆ ಕೊಡ್ಬೇಕಂತ ಇಲ್ಲಿ ಶಿಫಾರಸನ್ನ ಮಾಡಿರ್ತಾರೆ. ಸೊ ಹೌಎವರ್ ಈ ಒಂದು ಶಿಫಾರಸಿನ ಜೊತೆಗೆ ಇನ್ನೊಂದು ಕಂಡೀಷನ್ ನ ಹೇಳಿರ್ತಾರೆ. ಆ ಕಂಡೀಷನ್ ಏನು ಅಂದ್ರೆ, ಈ ಟೋಟಲ್ ರಿಸರ್ವೇಷನ್ SC ಆಗಿರ್ಬೋದು, ST ಆಗಿರ್ಬೋದು ಮತ್ತು OBC ಆಗಿರ್ಬೋದು, ಸೊ ಪುಟ್ ಟುಗೆದರ್ ಈ ಮೂರನ್ನ ಸೇರಿಸಿ ಟೋಟಲ್ ರಿಸರ್ವೇಷನ್ 50%ಗಿಂತ ಜಾಸ್ತಿ ಆಗಬಾರ್ದು ಅಂತ ಇಲ್ಲಿ ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ರೆಕಮೆಂಡೇಶನ್ಸ್ ನ ಯಾಕೆ ಈಗ ಕೊಟ್ಟರು ಅಂತ ಪ್ರಶ್ನೆ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಟ್ ಮಾಡಿರುತ್ತೆ. ಸೊ ಏನಂತ, ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿ, ಸೊ OBCಗೆ ಎಷ್ಟು ರಿಸರ್ವೇಷನ್ ಕೊಡ್ಬೇಕಂತ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿ ಹೇಳ್ಬೇಕಂತ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಸೂಚನೆಗಳ ನಂತರ ಈ ಒಂದು ಆಯೋಗವನ್ನ ರಚನೆ ಮಾಡಲಾಗಿರುತ್ತೆ. ಸೊ ನೋಟಿಂಗ್ ದಟ್ 44% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಇನ್ ಕರ್ನಾಟಕ ಬಿಲಾಂಗ್ ಟು OBC, ಅಂದ್ರೆ ಕರ್ನಾಟಕದಲ್ಲಿ 44.4% OBCಗಳು OPCಗಳಿಗೆ ಸೇರಿರ್ತಕ್ಕಂಥ ಒಂದು ಸಮುದಾಯ ಇರುವ ಕಾರಣದಿಂದ 33% ಅವರಿಗೆ ಒಂದು ಈ ಒಂದು ಮೀಸಲಾತಿ ಕೊಡ್ಬೇಕಂತ ಈಗ ಶಿಫಾರಸನ್ನ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಈ ಒಂದು ಟೆನ್ಯೂರ್ ಅಂತ ನಾವೇನ್ ಕರಿತೀವಿ ಅಂದ್ರೆ, ಅರ್ಬನ್ ಲೋಕಲ್ ಬಾಡೀಸ್ ಬಂದ ಕೂಡಲೇ ಅಲ್ಲಿ ಮೇಯರ್ ಮತ್ತೆ ಡೆಪ್ಯೂಟಿ ಮೇಯರ್, ಅಂದ್ರೆ ಮೇಯರ್ ಮತ್ತೆ ಉಪ ಮೇಯರ್ ಅಂತ ಇರ್ತಾರೆ. ಸೊ ಇವರ ಒಂದು ಅಧಿಕಾರಾವಧಿ ಎಷ್ಟಿರ್ಬೇಕು ಅನ್ನೋದ್ರ ಬಗ್ಗೆ ಶಿಫಾರಸುಗಳನ್ನ ಕೊಟ್ಟಿರುತ್ತೆ. ಸೊ ಹಾಗಿದ್ರೆ
ಬಿಬಿಎಂಪಿ. ಸೊ ಫಾರ್ ಎಕ್ಸಾಂಪಲ್ ನಾವು ಬಿಬಿಎಂಪಿ ಅನ್ನ ಅರ್ಬನ್ ಲೋಕಲ್ ಬಾಡಿ ಆಗಿ ಎಕ್ಸಾಂಪಲ್ ತಗೊಂಡಾಗ, ಸೊ ಇಲ್ಲಿ ಮೇಯರ್ ಮತ್ತೆ ಡೆಪ್ಯೂಟಿ ಮೇಯರ್ ಏನಿರ್ತಾರೆ, ಸೊ ಅವರ ಅಧಿಕಾರ ಅವಧಿ 30 ತಿಂಗಳವರೆಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮೈಸೂರಿನ ಒಂದು ಅರ್ಬನ್ ಲೋಕಲ್ ಬಾಡಿ ತೆಗೆದುಕೊಂಡ್ರೆ ಅದು ಬರೀ 12 ಮಂತ್ಸ್ ನ ಟೆನ್ಯೂರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ಈ ಒಂದು ಸಮಿತಿ ಏನ್ ಶಿಫಾರಸ್ ಮಾಡ್ತಾ ಇದೆ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೆಕ್ಷನ್ 10 ಅಂತ ನಾವು ಕರಿತೀವಿ. ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1976 ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ 10 ಅನ್ನ ತಿದ್ದುಪಡಿ ಮಾಡಿ ಎಲ್ಲಾ ಅರ್ಬನ್ ಲೋಕಲ್ ಬಾಡೀಸ್ಗೂ ಅಲ್ಲಿ ಬರ್ತಕ್ಕಂಥ ಮೇಯರ್ ಮತ್ತೆ ಉಪ ಮೇಯರ್ ಏನಿರ್ತಾರೆ, ಸೊ ಅವರಿಗೆ 30 ತಿಂಗಳವರೆಗೂ ಅವರ ಅಧಿಕಾರಾವಧಿ ಮಾಡ್ಬೇಕಂತ ಈಗ ಶಿಫಾರಸನ್ನ ಮಾಡಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಬೇರೆ ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಪ್ರಸ್ತುತವಾಗಿ ಬರೀ 12 ತಿಂಗಳುಗಳ ಕಾಲ ಮೇಯರ್ ಮತ್ತೆ ಉಪ ಮೇಯರ್ಗೆ ಅಧಿಕಾರಾವಧಿಯನ್ನ ಕೊಟ್ಟಿರ್ತಾರೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಮೂರನೇ ರೆಕಮೆಂಡೇಶನ್ ಕೊಟ್ಟಿರ್ತಾರೆ. ಸೊ ಅದೇನು ಅಂದ್ರೆ, ಮೇಯರ್ ಮತ್ತೆ ಡೆಪ್ಯೂಟಿ ಮೇಯರ್ ಆಯ್ಕೆಯಲ್ಲೂ ಕೂಡ ಈ ಒಂದು ಓಬಿಸಿಗೆ ರಿಸರ್ವೇಶನ್ ಕೊಡ್ಬೇಕಂತಕ್ಕಂಥ ಒಂದು ಶಿಫಾರಸನ್ನ ಇಲ್ಲಿ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹಿಮಾಚಲ್ ಪ್ರದೇಶ್ ಬಿಕಮ್ಸ್ ದಿ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಕನೆಕ್ಟ್ ಆಲ್ ದೇರ್ ಕಮರ್ಷಿಯಲ್ ವೆಹಿಕಲ್ಸ್ ಟು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಮತ್ತೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್. ಅಂದ್ರೆ ಈ ಒಂದು ರಾಜ್ಯ ಹಿಮಾಚಲ ಪ್ರದೇಶ ರಾಜ್ಯ ಏನಿದೆ ತನ್ನಲ್ಲಿರ್ತಕ್ಕಂಥ ಎಲ್ಲಾ ಕಮರ್ಷಿಯಲ್ ವೆಹಿಕಲ್ಸ್ ಅಥವಾ ವಾಣಿಜ್ಯ ಏನೋ ವೆಹಿಕಲ್ಸ್ ಅಥವಾ ಈ ಒಂದು ಗಾಡಿಗಳು ಅಂತ ವಾಹನಗಳು ಅಂತ ನಾವೇನ್ ಕರಿತೇವೆ, ಸೊ ಅವುಗಳಿಗೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಂದ್ರೆ ಆ ಒಂದು ವೆಹಿಕಲ್ ಎಲ್ಲಿ ಮೂವ್ ಆಗ್ತಾ ಇದೆ ಅದನ್ನ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ಡಿವೈಸ್, ಮತ್ತೆ ಅಲ್ಲಿರ್ತಾದ್ರೂ ಎಮರ್ಜೆನ್ಸಿ ಆದ್ರೆ ತುರ್ತು ಪರಿಸ್ಥಿತಿ ಉಂಟಾದ್ರೆ ಸೊ ಅದಕ್ಕೆ ಅಲಾರ್ಮ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಈಗ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನಿಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಇಟ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಅಂದ್ರೆ ಎನಿ ವೆಹಿಕಲ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಎನಿವೇರ್ ಇನ್ ದ ಕಂಟ್ರಿ ಥ್ರೂ ದಿಸ್ ಮೆಥಡ್. ಸೊ ಈ ವಾಹನಗಳು ದೇಶದ ಯಾವುದೇ ಭಾಗದಲ್ಲಿ ಅವು ಚಲಿಸ್ತಾ ಇದ್ರು ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಬೋತ್ ಪೊಲೀಸ್ ಅಂಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಸೊ ಇದರಿಂದ ಪೊಲೀಸ್ಗೆ ಮತ್ತು ಸಾರಿಗೆ ಇಲಾಖೆಗೆ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಎಸ್ಪೆಷಲಿ ಇದು ಏನು ಅನುಕೂಲ ಆಗುತ್ತೆ ಅಂದ್ರೆ, ವಿಮೆನ್ ಅಂಡ್ ಚಿಲ್ಡ್ರನ್ ಸೇಫ್ಟಿ ಅಂದ್ರೆ ಮಕ್ಕಳು ಮತ್ತು ಮಹಿಳೆಯರ ಒಂದು ಸುರಕ್ಷತೆಗೆ ಸಹಾಯ ಆಗುತ್ತೆ. ಅದಾದ್ಮೇಲೆ ಥೆಫ್ಟ್ ಕಂಟ್ರೋಲ್ ಅಂದ್ರೆ ವಾಹನಗಳು ಕಳ್ಳತನ ಆಗೋದನ್ನ ಕೂಡ ತಪ್ಪಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅನ್ ಇನೋವೇಟಿವ್ ಇನಿಷಿಯೇಟಿವ್ ವಿಚ್ ವುಡ್ ಮೇಕ್ ದಿ ಸ್ಟೇಟ್ ರೋಡ್ ಮೋರ್ ಸೇಫ್ ಅಂಡ್ ಸೆಕ್ಯೂರ್. ಸೊ ಇದರಿಂದ ಆ ಒಂದು ರಾಜ್ಯದ ರಸ್ತೆಗಳನ್ನ ಹೆಚ್ಚು ಸುರಕ್ಷಿತ ಮತ್ತು ಏನೋ ಸೇಫ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮನಾರ್ಕ್ ಬಟರ್ಫ್ಲೈ ಕ್ಲೋಸರ್ ಟು ಎಕ್ಸ್ಟಿಂಕ್ಷನ್. ಸೊ ಮನಾರ್ಕ್ ಅಂತಕ್ಕಂಥ ಒಂದು ಚಿಟ್ಟೆ, ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯ ಚಿಟ್ಟೆಗಳನ್ನ ನೀವು ಕೂಡ ನೋಡಿರ್ತೀರಾ. ಸೊ ಇದು ಈಗ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಚಿಟ್ಟೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ IUCN ಆಡೆಡ್ ದಿ ಮೈಗ್ರೇಟಿಂಗ್ ಮೊನಾರ್ಕ್ ಬಟರ್ಫ್ಲೈ. ಸೊ ಈ ಒಂದು ಮೊನಾರ್ಕ್ ಬಟರ್ಫ್ಲೈ ಏನಿರುತ್ತೆ, ಸೊ ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥ ಒಂದು ಜಾತಿ ಆಗಿರುತ್ತೆ. ಸೊ ಅದರಿಂದ ಇದನ್ನ ನಾವು ಮೈಗ್ರೇಟಿಂಗ್ ಬಟರ್ಫ್ಲೈ ಅಂತ ಕರಿತೇವೆ. ಸೊ ಇವಾಗ ಫಸ್ಟ್ ಟೈಮ್ ಇದನ್ನ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಜಾತಿ ಅಂತ ಈಗ ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿಗೆ ಆಡ್ ಮಾಡಿರುತ್ತೆ. ಸೊ ಈ ಒಂದು ಮನಾರ್ಕ್ ಏನಿರುತ್ತೆ, ಸೊ ಇದು ಪ್ರಮುಖವಾಗಿ ನಾರ್ತ್ ಅಮೆರಿಕನ್ ಅಲ್ಲಿ ಇರ್ತಕ್ಕಂತ ಒಂದು ಚಿಟ್ಟೆ ಆಗಿರುತ್ತೆ. ಸೊ ಉತ್ತರ ಅಮೆರಿಕದಲ್ಲಿ ಇದರ ಪಾಪ್ಯುಲೇಷನ್ ನ ನಾವು ಜಾಸ್ತಿ ನೋಡ್ಬೋದಾಗಿರುತ್ತೆ. ಬಟ್ ಕಳೆದ 10 ವರ್ಷಗಳಿಂದ ಇದರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬಟರ್ಫ್ಲೈ ಇದ್ದು ಇನ್ನೂ ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆ ಏನು ಅಂದ್ರೆ, ಲಾಂಗೆಸ್ಟ್ ಮೈಗ್ರೇಷನ್ ಅಂದ್ರೆ ಅತಿ ದೂರವಾಗಿ ಅದು ವಲಸೆ ಹೋಗ್ತಕ್ಕಂಥ ಒಂದು ಕೀಟದ ಜಾತಿಗೆ ಸೇರಿರ್ತಕ್ಕಂಥ ಒಂದು ಬಟರ್ಫ್ಲೈ ಇದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಬರ್ಡ್ಸ್ ನ ನೋಡ್ತೀವಿ, ಸೊ ಪಕ್ಷಿಗಳು ಅತಿ ದೂರ ವಲಸೆ ಹೋಗ್ತಕ್ಕಂಥ ಒಂದು ಜಾತಿ ಆಗಿರುತ್ತೆ. ಆದರೆ ಕೀಟಗಳನ್ನ ನಾವು ತೆಗೆದುಕೊಂಡಾಗ ಈ ಮೊನಾರ್ಕ್ ಬಟರ್ಫ್ಲೈ ಅಂತಕ್ಕಂಥದ್ದು ಬಹಳ ದೂರ ವಲಸೆ ಹೋಗ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಇದು ಎಲ್ಲಿಂದ ಎಲ್ಲಿಗೆ ವಲಸೆ ಹೋಗುತ್ತಂದ್ರೆ, ಯೂಶ್ವಲಿ ಮೆಕ್ಸಿಕೋ ಮತ್ತೆ ಕೆನಡಾ ಮಧ್ಯೆ ಇದು ಮೈಗ್ರೇಟ್ ಆಗ್ತಾ ಇರುತ್ತೆ. ಯೂಶ್ವಲಿ ಆ ಒಂದು ವೆದರ್ ಕಂಡೀಷನ್ಸ್ ನ ಪ್ರಕಾರ. ಫಾರ್ ಎಕ್ಸಾಂಪಲ್ ಇವಾಗ ತುಂಬಾ ವಿಂಟರ್ ಚಳಿ ಆದಾಗ ಅದು ಬೇರೆ ಕಡೆಗೆ ಕೆನಡಾಗೆ ಮೈಗ್ರೇಟ್ ಆಗುತ್ತೆ. ಅಲ್ಲೇನಾದ್ರೂ ಚಳಿ ಜಾಸ್ತಿ ಆದಾಗ ಅದು ಮೆಕ್ಸಿಕೋಗೆ ಮೈಗ್ರೇಟ್ ಆಗುತ್ತೆ. ಸೊ ಡ್ಯೂರಿಂಗ್ ದ ಜರ್ನಿ, ಸೊ ಈ ಒಂದು ಜರ್ನಿಯಲ್ಲಿ ಅದು ಬ್ರೀಡಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡಿರುತ್ತೆ. ಸೊ ಹಾಗಿದ್ರೆ ಇದು ಎಕ್ಸ್ಟಿಂಕ್ಟ್ ಅಥವಾ ಅಳಿವಿನಂಚಿನಲ್ಲಿ ಇರಲಿಕ್ಕೆ ಕಾರಣ ಏನು ಅಂದ್ರೆ, ಅಫ್ಕೋರ್ಸ್ ಇಟ್ ಈಸ್ ನಥಿಂಗ್ ಬಟ್ ಕ್ಲೈಮೇಟ್ ಚೇಂಜ್. ಸೊ ಹವಾಮಾನ ಬದಲಾವಣೆ ಏನಿದೆ, ಸೊ ಈ ಒಂದು ಕಾರಣದಿಂದ ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಈಗ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ದಿಸ್ ಇಸ್ ಮೈಗ್ರೇಟರಿ ಇನ್ಸೆಕ್ಟ್ ಬಿಟ್ವೀನ್ ಮೆಕ್ಸಿಕೋ ಮತ್ತು ಕೆನಡಾ ನಡುವೆ ಮೈಗ್ರೇಟ್ ಆಗ್ತಕ್ಕಂಥ ಒಂದು ಮಸ್ಕಿ ಬಟರ್ಫ್ಲೈ ಆಗಿರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಲಾಂಗೆಸ್ಟ್ ಏನೋ ಮೈಗ್ರೇಟ್ ಆಗ್ತಕ್ಕಂಥ ಒಂದು ಇನ್ಸೆಕ್ಟ್ ಯಾವುದು ಅಂತ ಕೇಳಿದ್ರೆ ಈ ಮೊನಾರ್ಕ್ ಬಟರ್ಫ್ಲೈ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಸಮತಾ ನ್ಯಾಯ ಕೇಂದ್ರಗಳು ಅಥವಾ ಸಮತಾ ನ್ಯಾಯ ಕೇಂದ್ರ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನಿಮ್ಗೆ ಸಮತಾ ನ್ಯಾಯ ಕೇಂದ್ರ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಅದಕ್ಕಿಂತ ಮುಂಚೆ ಇದನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬರ್ಬೋದು. ಸೊ ಇದನ್ನ ಮೂರು ಏನೋ ತ್ರೀ ಕಾಂಪೊನೆಂಟ್ಸ್ ಅಥವಾ ಮೂರು ಸೆಗ್ಮೆಂಟ್ಸ್ ಒಟ್ಟಿಗೆ ಸೇರ್ಕೊಂಡು ಈ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡ್ತಾ ಇದ್ದಾವೆ. ಸೊ ಇದರಲ್ಲಿ ಫಸ್ಟ್ ಒನ್ನ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರಿತೀವಿ, ಅಂದ್ರೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ. ಎರಡನೇದು ಚಂಡೀಗರ್ ಸ್ಟೇಟ್ ಏಡ್ಸ್ ಕಂಟ್ರೋಲ್ ಸೊಸೈಟಿ, ಅಂದ್ರೆ ಚಂಡೀಗರ್ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ. ಮತ್ತೆ ಅಸೋಸಿಯೇಷನ್ ಆಫ್ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ಸ್ ಅಂಡ್ ಡೆವಲಪ್ಮೆಂಟ್ ಪ್ರಾಕ್ಟೀಷನರ್ಸ್, ಅಂದ್ರೆ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಮತ್ತು ಅಭಿವೃದ್ಧಿ ವೈದ್ಯರ ಸಂಘ, ಇವು ಮೂರು ಜನ ಸೇರ್ಕೊಂಡು ಸೊ ಈ ರೀತಿಯ ಒಂದು ಇನಿಷಿಯೇಟಿವ್ ನ ಮಾಡಿರ್ತಾರೆ. ಸೊ ಈ ಒಂದು ಇನಿಷಿಯೇಟಿವ್ ನ ನಾವು ಸಮತಾ ನ್ಯಾಯ ಕೇಂದ್ರ ಅಂತ ಕರಿತೇವೆ. ಸೊ ಈ ಒಂದು ಸಮತಾ ನ್ಯಾಯ ಕೇಂದ್ರ ಯಾರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಮಾಡಿರ್ತಾರೆ ಅಂದ್ರೆ ಟ್ರಾನ್ಸ್ಜೆಂಡರ್ಗೆ ಅಥವಾ ತೃತೀಯ ಲಿಂಗಿಗಳಿಗೆ ಲೀಗಲ್ ಸರ್ವಿಸ್ ಕ್ಲಿನಿಕ್ಸ್ ಅಂತ ನಾವೇನ್ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ನ ನಾವು ಮೆಡಿಕಲ್ ಏಡ್ ಕ್ಲಿನಿಕ್ ಅಂತ ಹೇಗೆ ಕರಿತೇವೋ, ಸೊ ಅದೇ ರೀತಿಯಾಗಿ ಕಾನೂನು ಸೇವೆಯನ್ನ ಕೊಡ್ತಕ್ಕಂಥ ಕ್ಲಿನಿಕ್ ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಮೂರು ಯೂನಿಟ್ಸ್ ಇದಾಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಪ್ರೊವೈಡ್ ಕೌನ್ಸಿಲಿಂಗ್ ಅಂಡ್ ಹೆಲ್ಪ್ ದಿ ಟ್ರಾನ್ಸ್ಜೆಂಡರ್ಸ್ ಇನ್ ರೆಡ್ರೆಸಿಂಗ್ ದೇರ್ ಲೀಗಲ್ ಗ್ರಿವೆನ್ಸಸ್, ಅಂದ್ರೆ ಈ ತೃತೀಯ ಲಿಂಗಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾನೂನು ಕುಂದುಕೊರತೆಗಳನ್ನ ಪರಿಹಾರ ಮಾಡ್ತಕ್ಕಂತ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಬಿನ್ ಯುನೋ ಸೆಟ್ ಅಪ್ ಅಟ್ ಫೈವ್ ಡಿಸ್ಟ್ರಿಕ್ಟ್ಸ್ ಆಫ್ ತಮಿಳ್ನಾಡು. ಸೊ ಇದನ್ನ ಚಂಡೀಗಢ್ ಮಾತ್ರವಲ್ಲದೆ ತಮಿಳುನಾಡಿನ ಐದು ಜಿಲ್ಲೆಗಳಲ್ಲೂ ಕೂಡ ಇದನ್ನ ಸೆಟಪ್ ಮಾಡಿರ್ತಾರೆ. ಸೊ ಅದ್ ಯಾವ್ದ್ಯಾವ್ದು ಅಂದ್ರೆ ನಮಕ್ಕಲ್, ತಿರುವಳ್ಳೂರ್, ತಿರುವನ್ನೆಲ್ವಿ, ಮಧುರೈ ಮತ್ತು ತ್ಯಾಂಜಾವೂರುಗಳಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸಿಕ್ಸ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹುಲಿಗಳ ಸಂಖ್ಯೆ, ಜನಸಂಖ್ಯೆ ಅಲ್ಲ, ಹುಲಿಗಳ ಸಂಖ್ಯೆ 40% ಹೆಚ್ಚಾಗಿದ್ದರೂ ಕೂಡ ಇವಾಗ IUCN ತನ್ನ ಒಂದು ಹೊಸ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರುತ್ತೆ. ಆ ಒಂದು ಪಟ್ಟಿಯಲ್ಲಿ ಹುಲಿಗಳನ್ನ ನಾವು ಈಗಲೂ ಕೂಡ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂತ ಪ್ರಾಣಿಗಳಂತಾನೆ ಈಗಲೂ ಪಟ್ಟಿ ಮಾಡಿರೋದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಟೈಗರ್ಸ್ ಪ್ರಮುಖವಾಗಿ ಯಾವ ಯಾವ ಕಂಟ್ರಿಗಳಲ್ಲಿ ಇರ್ತವೆ, ಸೊ ಅದನ್ನ ನಾವು ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಕರಿತೇವೆ. ಸೊ ಅವುಗಳನ್ನ ನಾವು ನೇಪಾಳ, ಭೂತಾನ್, ಇಂಡಿಯಾ, ಬಾಂಗ್ಲಾದೇಶ್, ಮ್ಯಾನ್ಮಾರ್, ವಿಯೆಟ್ನಾಂ, ಮಲೇಷ್ಯಾ, ಇಂಡೋನೇಷ್ಯಾ, ಚೈನಾ ಮತ್ತು ರಷ್ಯಾದಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬ್ಲೂ ಕಲರ್ ಇದೆ ಅಂದ್ರೆ ಅಲ್ಲಿ ಎಕ್ಸ್ಟಿಂಕ್ಟಿಂಗ್, ಅಂದ್ರೆ ಅದು ಇನ್ನು ಅಳಿವಿನ ಅಂಚಿಗೆ ಹೋಗ್ತಾ ಇರ್ತಕ್ಕಂತ ಒಂದು ದೇಶಗಳಾಗಿರ್ತವೆ. ಸೊ ಯೆಲ್ಲೋ ಕಲರ್ ಇರ್ತಕ್ಕಂತ ಈ ಒಂದು ರೀಜನ್ಸ್ ಏನಿರ್ತವೆ, ಸೊ ಇವುಗಳು ಪಾಸಿಬಲ್ ಎಕ್ಸ್ಟೆಂಟ್, ಅಂದ್ರೆ ಅವು ಆಲ್ಮೋಸ್ಟ್ ಅವು ಅಲ್ಲಿ ಅಳಿವಿನಂಚ ಆಗಿರ್ತವೆ ಅಂತ ಇಲ್ಲಿ IUCN ಪ್ರಕಾರ ಈ ಒಂದು ಮ್ಯಾಪಿಂಗ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ 2018 ಟೈಗರ್ ಸೆನ್ಸಸ್ ನ ಪ್ರಕಾರ, ಅಕಾರ್ಡಿಂಗ್ ಟು 2018 ಟೈಗರ್ ಸೆನ್ಸಸ್, ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ಹೈಯೆಸ್ಟ್ ಟೈಗರ್ಸ್, ಭಾರತ ದೇಶದಲ್ಲಿ ಯಾವ ರಾಜ್ಯ ಅಧಿಕ ಸಂಖ್ಯೆಯ ಹುಲಿಗಳನ್ನು ಹೊಂದಿರುತ್ತೆ ಅಂತ ನೀವು ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಸೆನ್ಸಸ್ ನ ಪ್ರತಿ 4 ವರ್ಷಗಳಿಗೊಮ್ಮೆ ಮಾಡ್ತಾರೆ. ಸೊ ಪ್ರಸ್ತುತವಾಗಿ 2022 ಟೈಗರ್ ಸೆನ್ಸಸ್ ಈಗ ನಡೀತಾ ಇದೆ. ಸೊ ಆ ಒಂದು ವ್ಯಾಲ್ಯೂಸ್ ರಿಲೀಸ್ ಆಗೋವರೆಗೂ 2018 ಅಲ್ಲಿ ಹೈಯೆಸ್ಟ್ ಯಾವ್ದಿರುತ್ತೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಕ್ರಾಸ್ ದಿ ವರ್ಲ್ಡ್ ಪಾಪ್ಯುಲೇಷನ್ ಆಫ್ ದಿ ಟೈಗರ್ಸ್ ಆಸ್ ಐ ಟೋಲ್ಡ್ ಯು ಬಿಫೋರ್ 40% ಇನ್ಕ್ರೀಸ್ ಆಗಿರುತ್ತೆ. ಯಾವ ವರ್ಷದಿಂದ ಅಂದ್ರೆ 2015 ನಾವು 2022 ನಾವು ಕಂಪೇರ್ ಮಾಡಿದಾಗ 40% ಅಂದ್ರೆ ನಾಟ್ ಜಸ್ಟ್ ಇನ್ ಇಂಡಿಯಾ, ಅಕ್ರಾಸ್ ದಿ ವರ್ಲ್ಡ್ ಪ್ರಪಂಚದಾದ್ಯಂತ 40% ಏರಿಕೆ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ 3,726 ರಿಂದ 5,578 ಹುಲಿಗಳನ್ನ ನಾವು ವೈಲ್ಡ್ ಪ್ರಪಂಚದಾದ್ಯಂತ ಕಾಡಿನಲ್ಲಿ ನಾವು ಇಷ್ಟು ಹುಲಿಗಳನ್ನ ನೋಡ್ಬೋದಾಗಿರುತ್ತೆ. ಸೊ IUCN ಈಗ ಹೊಸ ರೆಡ್ ಲಿಸ್ಟ್ ಅನ್ನ ಅಥವಾ ತನ್ನ ಪಟ್ಟಿಯನ್ನ ಬಿಡುಗಡೆ ಮಾಡಿರುತ್ತೆ. ಈ ಒಂದು ಪಟ್ಟಿಯ ಪ್ರಕಾರ 41,459 ಜಾತಿಗಳು ಅಳಿವಿನಂಚು ಅಥವಾ ಎಕ್ಸ್ಟಿನ್ಷನ್ ಅಥವಾ ಥ್ರೆಟನ್ಡ್ ವಿತ್ ಎಕ್ಸ್ಟಿನ್ಷನ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂತ ಒಂದು ಜಾತಿಗಳಾಗಿರ್ತವೆ. ಸೊ ಇದರಲ್ಲಿ ಹುಲಿಯನ್ನ ಕೂಡ ಸೇರಿಸಿರ್ತಾರೆ. ಸೊ ಈ ಒಂದು 40% ಜಂಪ್ ಏನಿರುತ್ತೆ, ಸೊ ದಿಸ್ ಇಸ್ ಬಿಕಾಸ್ ಆಫ್ ದಿ ಇಂಪ್ರೂವ್ಮೆಂಟ್ಸ್ ಇನ್ ಮಾನಿಟರಿಂಗ್, ಅಂದ್ರೆ ಅವುಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯ ಸುಧಾರಣೆ ಆಗಿರೋದ್ರಿಂದ ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರೀ ಅಸೆಸ್ಮೆಂಟ್ ಕನ್ಫರ್ಮ್ಸ್ ದಟ್ ದಿ ಟೈಗರ್ ರಿಮೈನ್ಸ್ ಎಂಡೇಂಜರ್ಡ್ ಇನ್ IUCN ರೆಡ್ ಲಿಸ್ಟ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ IUCN ರೆಡ್ ಲಿಸ್ಟ್ ನ ಪ್ರಕಾರ ಮರು ಮೌಲ್ಯಮಾಪನ ಮಾಡಿದ್ರು ಕೂಡ ಇವುಗಳನ್ನ ಈಗಲೂ ಕೂಡ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಅಂತ ಡಿಕ್ಲೇರ್ ಮಾಡಿರ್ತಾರೆ. ಸೊ ಪ್ರಾಜೆಕ್ಟ್ ಸಚ್ ಆಸ್ ದಿ IUCN ಇಂಟಿಗ್ರೇಟೆಡ್ ಟೈಗರ್ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ ಪ್ರೋಗ್ರಾಮ್
ಆರ್ ಸಕ್ಸೀಡೆಡ್ ಅಂಡ್ ರಿಕವರಿ ಈಸ್ ಪಾಸಿಬಲ್. ಸೊ ಈ ಒಂದು IUC ಅನ್ನ ಒಂದು ಪ್ರೋಗ್ರಾಮ್, ಅದನ್ನ ನಾವು ಇಂಟಿಗ್ರೇಟೆಡ್ ಟೈಗರ್ ಈ ಒಂದು ಹ್ಯಾಬಿಟ್ಯಾಟ್ ಅಂದ್ರೆ ಆವಾಸ ಸ್ಥಾನದ ಸಂರಕ್ಷಣಾ ಒಂದು ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಅದು ಯಶಸ್ವಿ ಆಗಿರ್ತಕ್ಕಂತ ಒಂದು ಕಾರಣದಿಂದ ಇವುಗಳ ಸಂಖ್ಯೆ ಚೇತರಿಕೆ ಆಗಿರೋದು ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಅದರಿಂದ ಈ ಒಂದು ಪ್ರೋಗ್ರಾಮ್ನ ಫರ್ದರ್ ಇನ್ನೂ ಅಗ್ರೆಸಿವ್ ಮೋಡ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಸರ್ವೆಯ ಪ್ರಕಾರ ಹುಲಿಗಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವ ಕೆಲವೊಂದು ವಿಷಯಗಳನ್ನ ಪಟ್ಟಿ ಮಾಡಿರ್ತಾರೆ. ಸೊ ಕೆಲವೊಂದು ಹೇಳೋದಾದ್ರೆ ಪೋಚಿಂಗ್ ಅಂದ್ರೆ ಅವುಗಳನ್ನ ಬೇಟೆ ಮಾಡ್ತಕ್ಕಂಥದ್ದು, ಹಂಟಿಂಗ್ ಆಫ್ ದೇರ್ ಪ್ರೇ ಅಂದ್ರೆ ಅವುಗಳು ತಿಂತಕ್ಕಂಥ ಒಂದು ಆಹಾರ, ಸಸ್ಯಾಹಾರಿ ಪ್ರಾಣಿಗಳೇನಿರ್ತವೆ ಸೊ ಅದನ್ನ ಮನುಷ್ಯರೇ ಭೇಟಿ ಮಾಡ್ತಕ್ಕಂಥದ್ದು, ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ಅಂದ್ರೆ ಅವುಗಳ ಆವಾಸ ಸ್ಥಾನ ವಿಘಟನೆ ಅಂದ್ರೆ ಅವುಗಳ ಒಂದು ಫಾರೆಸ್ಟ್ ಅಥವಾ ಡಿಫಾರೆಸ್ಟೇಷನ್ ಅಂತ ನಾವು ಕರೆಯುತ್ತೇವೆ. ಸೊ ಈ ರೀತಿಯ ಕೆಲವೊಂದು ವಿಷಯಗಳನ್ನ ಪಟ್ಟಿ ಮಾಡಲಾಗ್ತಾ ಇದೆ. ಸೊ ಅವುಗಳನ್ನ ಪ್ರಿವೆಂಟ್ ಮಾಡಿದ್ರೆ ನಾವು ಟೈಗರ್ ಪಾಪ್ಯುಲೇಷನ್ ನ ಇನ್ನೂ ಇನ್ಕ್ರೀಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕನ್ಯಾ ಶಿಕ್ಷಾ ಪ್ರವೇಶ್ ಉತ್ಸವ ಅಂತ ಕರಿತೇವೆ. ಸೊ ಇದೊಂದು ಉತ್ಸವ ಆಗಿರುತ್ತೆ. ಸೊ ಕನ್ಯಾ ಶಿಕ್ಷಾ ಹೆಸರಲ್ಲೇ ಇದೆ, ಅದರಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಂದ್ರೆ ಶಾಲೆ ಬಿಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳೇನಿರ್ತಾರೆ ಸೊ ಅವ್ರನ್ನ ಮತ್ತೆ ಶಾಲೆಗೆ ಕರೆಸ್ಕೊಳ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ನಾವು ಕನ್ಯಾ ಶಿಕ್ಷಾ ಪ್ರವೇಶ ಉತ್ಸವ ಅಂತ ಕರಿತೇವೆ. ಸೊ ಈ ಒಂದು ಉತ್ಸವವನ್ನ 7th ಮಾರ್ಚ್ 2022 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ 7th ಮಾರ್ಚ್ 2022 ಲಾಂಚ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಫಾರ್ ದಿ ರೀಕಾಲಿಂಗ್ ಯುನೋ ಈ ಗರ್ಲ್ ಸ್ಟೂಡೆಂಟ್ಸ್ ಏನಿರ್ತಾರೆ 11 ವರ್ಷದಿಂದ 14 ವರ್ಷದ ವಯಸ್ಸಿನ ಶಾಲಾ ಹುಡುಗಿಯರನ್ನ ಮರು ನೋಂದಣಿ ಮಾಡ್ತಕ್ಕಂಥದ್ದು ಅಥವಾ ರೀ ಅಡ್ಮಿಷನ್ ಮಾಡ್ತಕ್ಕಂಥದ್ದು ಅಥವಾ ರೀ ಎನ್ರೋಲ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ದಿಸ್ ಇಸ್ ಅ ಕೋಆರ್ಡಿನೇಟೆಡ್ ಎಫರ್ಟ್ ಬೈ ದಿ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥವ್ರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಇವರಿಬ್ಬರೂ ಸೇರಿ ಮಾಡಿರ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ PMG ದಿಶಾ ಅಂತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಐಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಇನಿಷಿಯೇಟಿವ್ ಅಂದ್ರೆ PMG ದಿಶಾ ಇಸ್ ರಿಲೇಟೆಡ್ ಟು ವಾಟ್ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಟು ಹೆಲ್ಪ್ ಅಚೀವ್ ಅಂಡ್ ಟು ಎಲಿಮಿನೇಟ್ ಡಿಜಿಟಲ್ ಅಡಾಪ್ಷನ್ ಟು ಎನ್ಹಾನ್ಸ್ ನಾಟ್ ಎಲಿಮಿನೇಟ್ ಎನ್ಹಾನ್ಸ್ ಡಿಜಿಟಲ್ ಅಡಾಪ್ಷನ್. ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಇಸ್ ಫೋಕಸಿಂಗ್ ಆನ್ providing digital literacy to the citizens across the country, especially in the rural areas. ಅಂದ್ರೆ ಪ್ರಮುಖವಾಗಿ ದೇಶದಾದ್ಯಂತ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಬೇಸಿಕಲಿ ನಾಗರಿಕರಿಗೆ ಈ ಒಂದು ಡಿಜಿಟಲ್ ಸಾಕ್ಷರತೆಯನ್ನ ಒದಗಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಜಿ ಯುನೋ PMG ದಿಶಾ ಅಂತ ಕರಿತೇವೆ. ಸೊ ಇನ್ ಲೈನ್ ವಿತ್ ದಿಸ್ ಪ್ರಧಾನ ಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ್ ವಾಸ್ ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್ ಇನ್ February 2017. ಅಂದ್ರೆ ಇದಕ್ಕೆ ಅನುಗುಣವಾಗಿ ಪ್ರಧಾನ ಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನವನ್ನ February 2017 ಕೇಂದ್ರ ಸಚಿವ ಸಂಪುಟದಿಂದ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿರ್ತಾರೆ. ಸೊ ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಡಿಜಿಟಲ್ ಸಾಕ್ಷರತೆಯನ್ನ ನೀಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರಿಂದ ಟಾರ್ಗೆಟ್ ಎಷ್ಟು ಇಟ್ಕೊಂಡಿರ್ತಾರೆ ಅಂದ್ರೆ 6 ಕ್ರೋರ್ ರೂರಲ್ ಹೌಸ್ ಹೋಲ್ಡ್ಸ್ ಅಂದ್ರೆ 6 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಈ ಒಂದು ಡಿಜಿಟಲ್ ಸಾಕ್ಷರತೆಯನ್ನ ಕೊಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು CSC ಅಂತ ಕರಿತೀವಿ. ಅಂದ್ರೆ ಇದರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಕಾಮನ್ಸ್ ಯುನೋ ಸರ್ವಿಸ್ ಸೆಂಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಕಾಮನ್ ಸರ್ವಿಸಸ್ ಸೆಂಟರ್ನ ಇ ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಸ್ಥಾಪನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇದರ ಓವರ್ ಆಲ್ ಸೂಪರ್ವಿಷನ್ ಬಂದು ಯುನೋ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ನಾವ್ ಏನ್ ಕರಿತೀವಿ. ಸೊ ಇವರ ಮುಖಾಂತರ ಇದರ ಒಟ್ಟು ಅನುಷ್ಠಾನ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂತ ಫಂಡ್ ಏನಿರುತ್ತೆ ಇದು ಸೆಂಟ್ರಲ್ ಸೆಕ್ಟರ್ ಅಂದ್ರೆ 100% ಕೇಂದ್ರದಿಂದ ಬರ್ತಕ್ಕಂತ ಒಂದು ಹಣದಿಂದ ಈ ಒಂದು ಯೋಜನೆಯನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 68th ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಅನೌನ್ಸ್ಡ್ ಅಂದ್ರೆ 68ನೇ ರಾಷ್ಟ್ರೀಯ ಚಿತ್ರ ಪ್ರಶಸ್ತಿಗಳನ್ನ ಪ್ರಕಟಣೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬೆಸ್ಟ್ ಆಕ್ಟರ್ಸ್ ಈ ಒಂದು ಕ್ಯಾಟಗರಿಯಲ್ಲಿ ಅಜಯ್ ದೇವಗನ್ ಮತ್ತೆ ಸೂರ್ಯಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಅತ್ಯುತ್ತಮ ನಟ ಕ್ಯಾಟಗರಿಯಲ್ಲಿ. ಸೊ ಬೆಸ್ಟ್ ಆಕ್ಟ್ರೆಸ್ ಬಂದು ಯುನೋ ಅಪರ್ಣಾ ಬಾಲಮುರಳಿ ಆಗಿರ್ತಾರೆ. ಬೆಸ್ಟ್ ಫೀಚರ್ ಫಿಲ್ಮ್ ಬಂದು ಸುರರೈ ಪೊಟ್ರುಗೆ ಬೆಸ್ಟ್ ಫೀಚರ್ ಫಿಲ್ಮ್ ಕೊಟ್ಟಿರ್ತಾರೆ. ಸೊ ಕನ್ನಡಕ್ಕೂ ಕೂಡ 2 ಚಲನಚಿತ್ರಗಳಿಗೆ ಅವಾರ್ಡ್ ಬಂದಿರುತ್ತೆ. ಒಂದು ಡೊಳ್ಳು ಮತ್ತೆ ತಳ್ಳುದಂಡ ಅಂತಕ್ಕಂಥ 2 ಚಿತ್ರಗಳಿಗೆ ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ.
ಸೊ ಈ ಒಂದು 68 ನ್ಯಾಷನಲ್ ಫಿಲ್ಮ್ ಅವಾರ್ಡ್, ಸೊ ಇದು 2020ಕ್ಕೆ ಸೇರಿರ್ತಕ್ಕಂತ ಒಂದು ವಿಜೇತರನ್ನ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಮಧ್ಯಪ್ರದೇಶ್ ವಿನ್ಸ್ ಮೋಸ್ಟ್ ಫಿಲ್ಮ್ ಫ್ರೆಂಡ್ಲಿ ಸ್ಟೇಟ್ ಅವಾರ್ಡ್, ಅಂದ್ರೆ ಮಧ್ಯಪ್ರದೇಶಕ್ಕೆ ಮೋಸ್ಟ್ ಫಿಲ್ಮ್ ಫ್ರೆಂಡ್ಲಿ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಸ್ಪೆಷಲ್ ಮೆನ್ಷನ್ ಉತ್ತರಾಖಂಡ್ ಮತ್ತೆ ಉತ್ತರ ಪ್ರದೇಶಕ್ಕೆ ಸ್ಪೆಷಲ್ ಮೆನ್ಷನ್ ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ಬೆಸ್ಟ್ ಫೀಚರ್ ಫಿಲಂ, ನಾನು ಮುಂಚೆನೆ ಹೇಳಿದಾಗೆ ತಮಿಳುನಾಡಿನ ಅಥವಾ ತಮಿಳಿನಲ್ಲಿ ರಿಲೀಸ್ ಆಗಿರ್ತಕ್ಕಂತ ಸುರರೈ ಪಟ್ರು ಚಿತ್ರಕ್ಕೆ ಉತ್ತಮ ಚಲನಚಿತ್ರ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ತನ್ಹಾಜಿ ದಿ ಅನ್ಸಂಗ್ ವಾರಿಯರ್ಸ್ ಗ್ರಾಪ್ಸ್ ಅವಾರ್ಡ್ ಫಾರ್ ದಿ ಬೆಸ್ಟ್ ಪಾಪ್ಯುಲರ್ ಫಿಲಂ, ಅಂದ್ರೆ ಅತ್ಯುತ್ತಮ ಜನಪ್ರಿಯ ಚಲನಚಿತ್ರಕ್ಕಾಗಿ ತನ್ಹಾಜಿ ಅಂತಕ್ಕಂತ ಒಂದು ಚಿತ್ರಕ್ಕೆ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಬೆಸ್ಟ್ ಆಕ್ಟರ್ಸ್, ನಾನು ಮುಂಚೆನೆ ಹೇಳಿದಾಗೆ ಸೂರ್ಯ ಮತ್ತೆ ಅಜಯ್ ದೇವಗನ್ ಇವರಿಬ್ಬರಿಗೂ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಮನೋಜ್ ಮುಮ್ತಾಸಿರ್ ಇವರಿಗೆ ಬೆಸ್ಟ್ ಲಿರಿಕ್ಸ್ ಅಂತಕ್ಕಂತ ಅಥವಾ ಅತ್ಯುತ್ತಮ ಸಾಹಿತ್ಯಕ್ಕೆ ಮನೋಜ್ ಮುಮ್ತಾಸಿರ್ಗೆ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಬೆಸ್ಟ್ ಆರ್ಟ್ಸ್ ಅಂಡ್ ಕಲ್ಚರಲ್ ಫಿಲಂ ಈ ಒಂದು ಕ್ಯಾಟಗರಿಯಲ್ಲಿ, ಅಂದ್ರೆ ಅತ್ಯುತ್ತಮ ಕಲೆ ಮತ್ತೆ ಸಂಸ್ಕೃತಿ ಚಲನಚಿತ್ರ ಈ ಒಂದು ಕ್ಯಾಟಗರಿಯಲ್ಲಿ ನಾದದ ನವನೀತ, ಸೊ ಡಾಕ್ಟರ್ ಪಿ ವೆಂಕಟೇಶ್ ಕುಮಾರ್, ಅಥವಾ ಇದು ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ ಅಥವಾ ಕನ್ನಡಕ್ಕೆ ಬಂದಿರತಕ್ಕಂಥ ಒಂದು ಪ್ರಶಸ್ತಿ. ಸೊ ಬೆಸ್ಟ್ ಆರ್ಟ್ಸ್ ಮತ್ತೆ ಕಲ್ಚರ್ ಫಿಲಂ ಅಲ್ಲಿ ನಮಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ. ಸೊ ಬೆಸ್ಟ್ ಕನ್ನಡ ಫಿಲಂ ಬಂದು ಡೊಳ್ಳು ಆಗಿರುತ್ತೆ. ಸೊ ಬೆಸ್ಟ್ ಆಡಿಯೋಗ್ರಫಿ ಬಂದು ಡೊಳ್ಳು, ಅಂದ್ರೆ ಆಡಿಯೋಗ್ರಫಿ ಶಬ್ದ ಏನಿರುತ್ತೆ ಸೊ ಅದಕ್ಕೂ ಕೂಡ ಡೊಳ್ಳುಗೆ ಕೊಟ್ಟಿರ್ತಾರೆ. ಮತ್ತೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್, ಅಂದ್ರೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಉತ್ತಮ ಚಲನಚಿತ್ರ ತಲೆದಂಡ ಅಂತಕ್ಕಂಥ ಒಂದು ಕನ್ನಡ ಚಿತ್ರಕ್ಕೆ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಭಾರತ ಮತ್ತು ಸಂಸ್ಕರಣಾ ವಲಯದಲ್ಲಿ ಆಸಿಯಾನ್ ಮತ್ತೆ ತೈವಾನ್ ನಡುವೆ ಆಗಿರ್ತಕ್ಕಂಥ ಒಪ್ಪಂದಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಆಸಿಯಾನ್ ಕಂಟ್ರೀಸ್ ಜೊತೆ ಭಾರತ ಒಪ್ಪಂದ ಮಾಡ್ಕೊಂಡಿರುತ್ತೆ. ಆಸಿಯಾನ್ ಪಟ್ಟಿಯಲ್ಲಿ ಇಲ್ಲದೆ ಇರತಕ್ಕಂಥ ತೈವಾನ್ ಜೊತೆಯಲ್ಲೂ ಕೂಡ ಈ ಒಂದು ಒಪ್ಪಂದಗಳನ್ನ ಮಾಡ್ಕೊಂಡಿರುತ್ತೆ. ಸೊ ಯಾವ ಯಾವ ರಾಷ್ಟ್ರದೊಂದಿಗೆ ಯಾವ ಯಾವ ಒಪ್ಪಂದಗಳನ್ನ ಮಾಡ್ಕೊಂಡಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಬೇಸಿಕಲಿ ವಿ ಹ್ಯಾವ್ ಮೇಡ್ ಅನ್ ಅಗ್ರಿಮೆಂಟ್ ವಿತ್ ಜಪಾನ್, ಇಟಲಿ, ವಿಯೆಟ್ನಾಂ ಮತ್ತೆ ತೈವಾನ್, ಈ ನಾಲ್ಕು ರಾಷ್ಟ್ರಗಳೊಂದಿಗೆ ನಾವು ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಜಪಾನ್, ಇಟಲಿ ಮತ್ತೆ ವಿಯೆಟ್ನಾಂ ಈ ಮೂರು ರಾಷ್ಟ್ರಗಳು ಆಸಿಯಾನ್ ನಲ್ಲಿರ್ತಕ್ಕಂತ ಒಂದು ರಾಷ್ಟ್ರಗಳಾಗಿರ್ತವೆ. ಸೊ ಹಾಗಿದ್ರೆ ಮೊದಲ ಅಗ್ರಿಮೆಂಟ್ ನ ನಾವು ನೋಡೋದಾದ್ರೆ ದಟ್ ಈಸ್ ಬಿಟ್ವೀನ್ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ ಫಾರೆಸ್ಟ್ರಿ ಮತ್ತೆ ಫಿಶರೀಸ್ ಜಪಾನ್, ಭಾರತ ದೇಶದ ಈ ಒಂದು ಏನೋ ಆಹಾರ ಸಂಸ್ಕರಣಾ ಉದ್ಯಮಗಳ ಸಚಿವಾಲಯ ಮತ್ತು ಕೃಷಿ ಅರಣ್ಯ ಮತ್ತು ಮೀನುಗಾರಿಕೆ ಸಚಿವಾಲಯ ಜಪಾನ್ ನಡುವೆ ಒಂದು ಉಪಕ್ರಮ ಆಗಿರುತ್ತೆ. ಸೊ ಇದೇನಂದ್ರೆ ಭಾರತ ದೇಶದಲ್ಲಿ ಆಹಾರ ಸಂಸ್ಕರಣಾ ವಲಯಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ಒಪ್ಪಂದ ಆಗಿರುತ್ತೆ. ಸೊ ಅದಾದ್ಮೇಲೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಮತ್ತೆ ಇಟಲಿ ಅಂಡ್ ಇಟಲಿ ಜೊತೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಅಂದ್ರೆ ಆಹಾರ ಸಂಸ್ಕರಣಾ ಉದ್ಯಮಗಳ ಸಚಿವಾಲಯ ಮತ್ತು ಇಟಲಿ ನಡುವೆ ಇನ್ನೊಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಕೋಆಪರೇಷನ್ ಇನ್ ದ ಫೀಲ್ಡ್ ಆಫ್ ಫುಡ್ ಪ್ರೊಸೆಸಿಂಗ್, ಅಂದ್ರೆ ಆಹಾರ ಸಂಸ್ಕರಣ ಕ್ಷೇತ್ರ ಏನಿರುತ್ತೆ ಸೊ ಅದರಲ್ಲಿ ಸಹಕಾರವನ್ನ ಏರ್ಪಡಿಸಲಿಕ್ಕೆ ಈ ಒಂದು ಒಪ್ಪಂದ ಆಗಿರುತ್ತೆ. ಸೊ ಅದಾದ್ಮೇಲೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಅಂಡ್ ದಿ ಡೈರೆಕ್ಟರೇಟ್ ಫಾರ್ ಸ್ಟ್ಯಾಂಡರ್ಡ್ಸ್ ಮೆಟ್ರಾಲಜಿ ಅಂಡ್ ಕ್ವಾಲಿಟಿ ಆಫ್ ವಿಯೆಟ್ನಾಂ, ಸೊ ಇದರ ಇವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಸೊ ದಿಸ್ ಇಸ್ ಫಾರ್ ದಿ ಪರ್ಪಸ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಕನ್ಫರ್ಮಿಟಿ ಅಸೆಸ್ಮೆಂಟ್, ಅಂದ್ರೆ ಈ ಒಂದು ಮಾಪನ ಶಾಸ್ತ್ರ ಅಂತ ನಾವು ಏನ್ ಕರಿತೀವಿ ಅಂದ್ರೆ ವೇಯಿಂಗ್ಸ್ ಅಂಡ್ ಮೆಜರ್ಮೆಂಟ್ಸ್ ಅಂತ ಏನ್ ಕರಿತೀವಿ. ಸೊ ಅದರಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡ್ಲಿಕ್ಕೆ ಈ ಒಂದು ಒಪ್ಪಂದ ಭಾರತ ಮತ್ತೆ ವಿಯೆಟ್ನಾಂ ನಡುವೆ ಆಗಿರುತ್ತೆ. ಸೊ ಅದಾದ್ಮೇಲೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಂಡ್ ಟೈಪಿ ಎಕನಾಮಿಕ್ ಅಂಡ್ ಕಲ್ಚರಲ್ ಸೆಂಟರ್ ತೈವಾನ್ ಜೊತೆ ಕೂಡ ಒಂದು ಒಪ್ಪಂದ ಆಗಿರುತ್ತೆ, ಅಂದ್ರೆ ಈ ಒಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮತ್ತು ತೈವಾನ್ನ ತೈಪೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಕೋಆಪರೇಷನ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಆನಿಮಲ್ ಹಸ್ಬೆಂಡ್ರಿ, ಫಿಶರಿ, ಅಕ್ವಾಕಲ್ಚರ್ ಮತ್ತೆ ಫುಡ್ ಪ್ರೊಸೆಸಿಂಗ್ ಫೀಲ್ಡ್, ಅಂದ್ರೆ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಮೀನುಗಾರಿಕೆ, ಆಕ್ವಾ ಸಂಸ್ಕೃತಿ ಮತ್ತು ಆಹಾರ ಸಂಸ್ಕರಣ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಏರ್ಪಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಪರ್ಮಿಟೆಡ್ ಅಂಡರ್ ದಿ ಆಟೋಮ್ಯಾಟಿಕ್ ರೂಟ್ ಫಾರ್ ದಿ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್. ಸೊ ಈ ಒಂದು ಆಹಾರ ಸಂಸ್ಕರಣ ವಲಯ ಏನಿದೆ ಸೊ ಇದಕ್ಕೆ ಸ್ವಯಂ ಚಾಲಿತ ಮಾರ್ಗದಲ್ಲಿ 100% ವಿದೇಶ ನೇರ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಅನುಮತಿಯನ್ನ ಕೊಡಲಾಗಿರುತ್ತೆ. ಸೊ ಹಾಗಿದ್ರೆ ಆಸಿಯನ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೊ ಈ ಮ್ಯಾಪ್ ಅಲ್ಲಿ ನೀವು ಗಮನಿಸ್ತಾ ಬನ್ನಿ, ಮ್ಯಾನ್ಮಾರ್, ಅದಾದ್ಮೇಲೆ ವಿಯೆಟ್ನಾಂ, ಲಾವೋಸ್, ಥೈಲ್ಯಾಂಡ್, ಅದಾದ್ಮೇಲೆ ವಿ ಹ್ಯಾವ್ ಫಿಲಿಪೈನ್ಸ್, ಕ್ಯಾಂಬೋಡಿಯಾ, ಮಲೇಷಿಯಾ, ಸಿಂಗಪುರ್, ಬ್ರುನಿ ಅಂಡ್ ಇಂಡೋನೇಷಿಯಾ. ಸೊ ಇವು ಏನೋ ಆಸಿಯನ್ ಕಂಟ್ರೀಸ್ ಆಗಿರ್ತವೆ. ಸೊ ಅದಾದ್ಮೇಲೆ ತೈವಾನ್ ಜೊತೆ ಕೂಡ ನಾವೊಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತೀವಿ. ಸೊ ತೈವಾನ್ ಇಸ್ ದಿ ಆಟೋನಮಸ್ ಪಾರ್ಟ್ ಆಫ್ ಚೈನಾ ಆಗಿರುತ್ತೆ. ಸೊ ಇದ್ರ ಜೊತೆ ಕೂಡ ನಾವು ಒಪ್ಪಂದವನ್ನ ಮಾಡ್ಕೊಂಡಿರ್ತೇವೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಆಲ್ ದಿ ಆರ್ಟಿಕಲ್ಸ್, ಬಟ್ ವಿ ಹ್ಯಾವ್ ಡೇಸ್ ಟು ಡಿಸ್ಕಸ್.
ಸೊ ಈಗ ನಾವು ವರ್ಲ್ಡ್ ಬ್ರೈನ್ ಡೇ ಅಥವಾ ವಿಶ್ವ ಮೆದುಳಿನ ದಿನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 22ನೇ ತಾರೀಕು ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಇದರ ಹಿಸ್ಟ್ರಿಯನ್ನ ನೋಡೋದಾದ್ರೆ ಇದನ್ನ ಪ್ರಪೋಸ್ ಮಾಡಿದ್ದು ಯಾರು ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಅಂಡ್ ಅಡ್ವೊಕೇಸಿ ಕಮಿಟಿ ಅಂದ್ರೆ ಸಾರ್ವಜನಿಕ ಜಾಗೃತಿ ಮತ್ತು ಸಲಹಾ ಸಮಿತಿಯ ಒಂದು ಅಡ್ವೊಕೇಸಿ ಮೈಗೆ ಮೇಲೆ. ಸೊ ಈ ಒಂದು ಜುಲೈ 22ರಂದು ನಾವು ವರ್ಲ್ಡ್ ಬ್ರೈನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಒಂದು ಸೆಲೆಕ್ಷನ್ ಆಫ್ ಡೇಟ್ ಏನಿರುತ್ತೆ, ಸೊ ಇದನ್ನ ವರ್ಲ್ಡ್ ಯುನೋ ಫೆಡರೇಷನ್ ಆಫ್ ನ್ಯೂರಾಲಜಿ ಏನಿರುತ್ತೆ ಆ ಒಂದು ನ್ಯೂರಾಲಜಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಬ್ರೈನ್ ಹೆಲ್ತ್ ಫಾರ್ ಆಲ್, ಅಂದ್ರೆ ಎಲ್ಲರಿಗೂ ಮೆದುಳಿನ ಆರೋಗ್ಯ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 12th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪಿಎಂ ಮೋದಿ ಅನ್ವೀಲ್ಡ್ ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಡ್ರೋನ್. ಸೊ ಇದನ್ನ ನಾವು ವರುಣ ಅಂತ ಕರಿತೀವಿ. ಅಂದ್ರೆ ಈ ಒಂದು ಪ್ಯಾಸೆಂಜರ್ ಡ್ರೋನ್ ಅಂತ ನಾವೇನ್ ಕರಿತೀವಿ, ಬರೀ ಡ್ರೋನ್ಗಳನ್ನ ನಾವು ಸರ್ವಿವಲೆನ್ಸ್ಗೆ ಅಥವಾ ಬೇರೆ ಬೇರೆ ಪರ್ಪಸ್ ಗಳಿಗೆ ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ಒನ್ ಸಿಂಗಲ್ ಪರ್ಸನ್ ಡ್ರೋನ್ಗಳ ಮುಖಾಂತರ ಟ್ರಾವೆಲ್ ಕೂಡ ಮಾಡಬಹುದಾಗಿರುತ್ತೆ. ಸೊ ಆ ರೀತಿಯ ಡ್ರೋನ್ ಅನ್ನ ಪ್ರೈಮ್ ಮಿನಿಸ್ಟರ್ ಅನ್ವೀಲ್ ಮಾಡಿರ್ತಾರೆ, ಅದನ್ನ ನಾವು ವರುಣ ಅಂತ ಕರಿತೇವೆ. ಸೊ ವರುಣ ಇಸ್ ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಡ್ರೋನ್ ಆಗಿರುತ್ತೆ. ಭಾರತದ ಮೊಟ್ಟ ಮೊದಲ ಪ್ರಯಾಣಿಕ ಡ್ರೋನ್ ಅನ್ನ ನಾವು ವರುಣ ಅಂತ ಕರಿತೇವೆ. ಸೊ ಇಟ್ ಕ್ಯಾರೀಸ್ ಓನ್ಲಿ ಒನ್ ಪರ್ಸನ್, ಒಬ್ಬ ವ್ಯಕ್ತಿಯನ್ನ ಇದು ಕ್ಯಾರಿ ಮಾಡುತ್ತೆ. ಸೊ ಇದರಲ್ಲಿ ಕೆಲವೊಂದು ವಸ್ತುಗಳನ್ನ ಕೂಡ ಕ್ಯಾರಿ ಮಾಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ವಾರ್ಶಿಪ್ಸ್ ಏನಾದ್ರು ಇದ್ದಾಗ ಅದ್ರ ಅವುಗಳ ಮಧ್ಯ ಸೊ ಕೆಲವೊಂದು ವಸ್ತುಗಳನ್ನ ವಿನಿಮಯ ಮಾಡ್ಲಿಕ್ಕೆ, ಯುದ್ಧ ನೌಕೆಗಳೇನಿರುತ್ತೆ ಸೊ ಅವುಗಳ ಮಧ್ಯೆ ವಸ್ತುಗಳನ್ನ ವಿನಿಮಯ ಮಾಡ್ಲಿಕ್ಕೆ ಇದನ್ನ ಪ್ರಮುಖವಾಗಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೆಡಿಕಲ್ ಎವ್ಯಾಕ್ಯುಯೇಷನ್ಗೂ ಕೂಡ ಈ ಒಂದು ಡ್ರೋನ್ಸ್ ಅನ್ನ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಕ್ಯಾನ್ ಟ್ರಾವೆಲ್ ಅಪ್ ಟು 25 ಕಿಲೋಮೀಟರ್ ವ್ಯಾಪ್ತಿವರೆಗೂ ಇದು ಟ್ರಾವೆಲ್ ಮಾಡುತ್ತೆ. ಇಟ್ ಕ್ಯಾನ್ ಕ್ಯಾರಿ 130 ಕೆಜಿ, 130 ಕೆಜಿಗಳ ಪೇಲೋಡ್ ಅನ್ನ ಕೂಡ ಕ್ಯಾರಿ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಸ್ಟಾರ್ಟ್ಅಪ್ ಯಾವುದು ಅಂದ್ರೆ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ಅಂತಕ್ಕಂಥ ಒಂದು ಸ್ಟಾರ್ಟ್ಅಪ್ ಇದನ್ನ ಅಭಿವೃದ್ಧಿ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 13th ಆರ್ಟಿಕಲ್. ಸೊ ದಿಸ್ ಇಸ್ ಅಬೌಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಇವರ ವತಿಯಿಂದ ಈಗ ಚೀನಾ ಮತ್ತು ಭಾರತ ಮತ್ತು ಬ್ರೆಜಿಲ್ಗೆ ಸೊ ಯುನೋ ಸಾಕಷ್ಟು ಹಣವನ್ನ ಈಗ ಅನುಮೋದನೆ ಮಾಡಿರ್ತಾರೆ. ಆ ಒಂದು ಹಣ ಎಷ್ಟು ಅಂದ್ರೆ 875 ಮಿಲಿಯನ್ US ಡಾಲರ್ಸ್ ನ ಇವರು ಮಂಜೂರು ಮಾಡಿರ್ತಾರೆ. ಯಾವ ಕ್ಷೇತ್ರಗಳಿಗೆ ಮಾಡಿರ್ತಾರೆ ಅಂದ್ರೆ ವಾಟರ್ ಸ್ಯಾನಿಟೇಷನ್, ಈಕೋ ಟೂರಿಸಂ ಮತ್ತೆ ಟ್ರಾನ್ಸ್ಪೋರ್ಟೇಷನ್, ನೀರು ನೈರ್ಮಲ್ಯ ಪರಿಸರ ಮತ್ತು ಪ್ರವಾಸೋದ್ಯಮ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಉನ್ನತೀಕರಣ ಮಾಡಲಿಕ್ಕೆ ಇಷ್ಟು ಹಣವನ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ವತಿಯಿಂದ ಮಂಜೂರು ಮಾಡಿರ್ತಾರೆ. ಸೊ ಬ್ರೆಜಿಲ್, ಚೈನಾ ಅಂಡ್ ಇಂಡಿಯಾ ಟುವರ್ಡ್ಸ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಏನಿರುತ್ತೆ ಸೊ ಅದನ್ನ ಅಚೀವ್ ಮಾಡಲಿಕ್ಕೆ ಇಷ್ಟು ಹಣವನ್ನ ಮಂಜೂರು ಮಾಡಿರ್ತಾರೆ. ಸೊ ಬ್ರೆಜಿಲ್ಗೆ ಎಷ್ಟು ಹಣವನ್ನ ಮಂಜೂರು ಮಾಡಿರ್ತಾರೆ ಅಂದ್ರೆ 3 ಮಿಲಿಯನ್ ಡಾಲರ್ಸ್ ನ ಮಂಜೂರು ಮಾಡಿರ್ತಾರೆ. ಸೊ ಪರ್ಪಸ್ ಏನು ಅಂದ್ರೆ ವಾಟರ್ ಸಪ್ಲೈ ಮತ್ತೆ ಸೀವೇಜ್ ಕಲೆಕ್ಷನ್ಗೋಸ್ಕರ. ಸೊ ಅದಾದ್ಮೇಲೆ ಇಂಡಿಯಾಗೆ ಈ ಒಂದು ಮೇಘಾಲಯ ಈಕೋ ಟೂರಿಸಂ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ 79 ಮಿಲಿಯನ್ ಏನೋ ಫಂಡ್ ಮಾಡಿರ್ತಾರೆ. ಸೊ ಚೈನಾದಲ್ಲೂ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಈಕೋ ಟೂರಿಸಂ ನ ಡೆವಲಪ್ ಮಾಡಲಿಕ್ಕೆ ಈ ಒಂದು ಫಂಡ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ನ್ಯೂ ಯುನೋ ಡೆವಲಪ್ಮೆಂಟ್ ಬ್ಯಾಂಕ್ ಬಂದು ಅದರ ಕೇಂದ್ರ ಕಚೇರಿಯನ್ನ ನಾವು ಚೈನಾದ ಶಾಂಘೈಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರೆಸೆಂಟ್ ಅಧ್ಯಕ್ಷ ಅಥವಾ ಪ್ರೆಸಿಡೆಂಟ್ ಬಂದು ಮಾರ್ಕೋಸ್ ಫ್ರಾಡೋ ಟ್ರಾಯ್ಜೋರ್ ಆಗಿರ್ತಾರೆ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 15 ಜುಲೈ 2014 ಅಲ್ಲಿ ಆಗಿರುತ್ತೆ. ಸೊ ಇದರ ಸ್ಥಾಪಕರು ಬಂದು ಬ್ರಿಕ್ಸ್ ನ ಬ್ಯಾಂಕ್ ನ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸೊ ಶೇಖ್ ಮೊಹಮ್ಮದ್ ಸಹಬ್ ಅಲ್ ಸಲೀಂ, ಸೊ ಇವರು ಕುವೈತ್ನ ನೂತನ ಪ್ರಧಾನಿಯಾಗಿ ಆಯ್ಕೆ ಆಗಿರ್ತಾರೆ. ಸೊ SBI ಬ್ಯಾಂಕ್ ಇವಾಗ ವಾಟ್ಸಪ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಎಲ್ಲಾ ಬ್ಯಾಂಕಿಂಗ್ ಸೇವೆಗಳನ್ನ ವಾಟ್ಸಪ್ ನ ಮುಖಾಂತರ ಇನ್ಮೇಲೆ SBI ಚಂದಾದಾರರು ಪಡಿಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 218. ಸೊ ಇಲ್ಲಿ ನೀವು ಪ್ರಶ್ನೆಗಳನ್ನ ನೋಡಿ ವಿಡಿಯೋನ ಪಾಸ್ ಮಾಡಿ ಉತ್ತರಗಳನ್ನ ಕೊಡ್ಬೋದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಬಿ ಸೇಫ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.